ಪ್ರಶ್ನೆ ಬಿಜೆಪಿ ಸಚಿವರಿಗೆ 40% ಸರ್ಕಾರಕ್ಕೆ 40% ಬಿಜೆಪಿ ಸರ್ಕಾರಕ್ಕೆ ಸುಲ್ತಾನ್ ಅವ್ರನ್ನ ಟಿಪ್ಪು ಸುಲ್ತಾನ್ ಅವ್ರಿಗೆ ಹೊಡೆದಂಗೆ ಇವ್ರನ್ನ ಹೊಡೀರಿ ಅಂದ್ರೆ ಜೊತೆಗಿದ್ದವರೇ ಹೊಡೆದಿದ್ರು, ಈ ಭಾರತೀಯರೇ ಹೊಡೆದಿರೋದು. ಟಿಪ್ಪು ಸುಲ್ತಾನು ಕೂಡ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದಂಥವ್ರು. ನೀವು ಬರೀ ಸಾವರ್ಕರ್ನ ಇಟ್ಕೊಂಡ್ಬಿಟ್ಟು ಗಾಂಧೀಜಿಯವ್ರನ್ನ ಕೊಂದವ್ರನ್ನ ಇಟ್ಕೊಂಡು ನೀವು ಈ ಮಾತನ್ನ ಹೇಳ್ತೀರಲ್ಲ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದ್ಕೊಡಕ್ಕೆ ಕಾಂಗ್ರೆಸ್ ಪಕ್ಷದ ಗಾಂಧೀಜಿಯ ಕೊಡುಗೆಗಳು ಅದನ್ನ ಯಾರು ಕೂಡ ಮರೆಯಕ್ಕೆ ಸಾಧ್ಯ ಇಲ್ಲ. ಈ ಕರ್ನಾಟಕದಲ್ಲಿ 13ರಿಂದ 18 ತನಕ ಸಿದ್ದರಾಮಯ್ಯ ಅವರು ಕೊಟ್ಟಂತ ಆಡಳಿತ ಯಾರಿಗೂ ಕೂಡ ಮರೆಯಕ್ಕಾಗಲ್ಲ. ನಾನು ಮತ್ತೆ ಹೇಳಕ್ ಇಷ್ಟಪಡ್ತೀನಿ, ಈ ಬಿಜೆಪಿ ಸರ್ಕಾರದವರು ಕಳೆದ 4 ವರ್ಷದಲ್ಲಿ ಏನ್ ಮಾಡಿದ್ದಾರೆ? 40% ಕಮಿಷನ್ ಹೊಡೆದ ಬಿಟ್ಟು ಬೇರೆ ಏನ್ ಮಾಡಿದ್ದಾರೆ? ಯಾವುದು ಒಂದೇ ಒಂದು ವಿಚಾರ ಹೇಳಿ. ಜನಪರವಾಗಿದ್ದು ಈ ಭಾಗದವರೇ ಆದಂತ ಸಿದ್ದರಾಮಯ್ಯನವರು ನುಡ್ದಂತ ನಡೆದ ಯಾವ್ದಾದ್ರು ಸರ್ಕಾರ ಇದ್ರೆ 2013ರಿಂದ 18 ತನಕ 165 ಭರವಸೆಗಳನ್ನ ಕೊಟ್ಟಿದ್ರಲ್ಲಿ 150 ಭರವಸೆಯನ್ನ ಪೂರೈಸಿದ್ರು. ಅಧಿಕಾರಕ್ಕೆ ಬಂದು 10 ನಿಮಿಷಕ್ಕೆ ಫಸ್ಟ್ ಕ್ಯಾಬಿನೆಟ್ ಮಾಡಿ ಆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೇ 5 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಟ್ಟಂತ ಸಿದ್ದರಾಮಯ್ಯನವ್ರನ್ನ 5 ಫಸ್ಟ್ ಕೊಟ್ಟಿದ್ದ. ಆಮೇಲೆ 5 ಕೆಜಿ ಅಕ್ಕಿ ಕೊಟ್ಟು ಅದಾದ್ಮೇಲೆ 7 ಕೆಜಿ ಮಾಡಿ ಜನಪರವಾಗಿ ಕೆಲಸ ಮಾಡಿದಂಥವ್ರು ಸಿದ್ದರಾಮಯ್ಯನವ್ರು. ಅವ್ರನ್ನ ಹೊಡಿಬೇಕು ಅಂತೀರಲ್ಲ, ನಿಮಗೆ ಮಾನ ಮರ್ಯಾದೆ ಐತೇನ್ರಿ? ಬುದ್ಧಿ ಐತೇನ್ರಿ? ನಿಮ್ ನಾಲಿಗೆಗೂ ನಿಮ್ ಬ್ರೈನ್ಗೂ ಕನೆಕ್ಷನ್ ಇದೆಯಾ? ಮನ್ಸಿಗೆ ಬಂದಿದ್ದೆಲ್ಲ ಹೇಳ್ಬಿಡದ? ನಿಮ್ಗೆ ಆಸೆ ಇದೆ ಇವ್ರನ್ನ ಏನ ಮಾಡಬೇಕು, ಮತ್ತೆ ಅಧಿಕಾರಕ್ಕೆ ಬಂದ್ಬಿಡ್ತಾರೆ, ಮತ್ತೆ ಕಾಂಗ್ರೆಸ್ ಬಂದ್ಬಿಡುತ್ತೆ, ಹೆಂಗ ನಿಲ್ಸ್ಬೇಕು ಅಂತ ನಿಮ್ ಮನ್ಸು ಒಳಗಿರುವಂತ ಆಸೆನ ನೀವು ಬಾಯ್ಬಿಟ್ಟು ಇವತ್ತು ಹೇಳಿದ್ದೀರ. ಎಂತ ಭ್ರಷ್ಟ ಕಚ್ಚರ ಗೌರ್ಮೆಂಟ್ ನೀವು. ಈ ಅಶ್ವಥ್ ನಾರಾಯಣ್ ಅಂತವರು ರೆಸಿಗ್ನೇಷನ್ ಕೊಟ್ಟು ಮನೆಗೆ ಹೋಗ್ಬೇಕು. ಮಂತ್ರಿ ಆಗಿರಕ್ಕೆ 1% ಕೂಡ ಲಾಯಕ್ ಇಲ್ಲದೆ ಇರುವಂತ ನಾಲಾಯಕರು ಇವರು. ಇದನ್ನ ಖಂಡಿಸ್ತೀವಿ, ವಿರೋಧಿಸ್ತೀವಿ. ಅವರು ಕ್ಷಮೆ ಕೇಳಬೇಕು, ರಿಸೈನ್ ಆಗ್ಬೇಕು. ಈಗ ಸಚಿವರೇ ಈ ಹೇಳಿಕೆನ ನೀಡಿರೋದ್ರಿಂದಾಗಿ ಸಿದ್ದರಾಮಯ್ಯ ಅವರಿಗೆ ಭದ್ರತೆಯನ್ನ ಕೊಡಬೇಕು ಅಂತ ಹೇಳಿ ಒತ್ತಾಯಿಸ್ತೀರಾ? ನಮ್ಮ ನಾಯಕರನ್ನ ನಾವೇ ನೋಡ್ಕೊಳ್ತೀವಿ. ನಮ್ಗೆ ನಿಮ್ ಭದ್ರತೆನೂ ಬೇಡ, ನಿಮ್ಮ ಸೇವೆನು ಬೇಡ, ನಾವೇ ನಿಂತ್ಕೊಳ್ತೀವಿ ಸೆಕ್ಯೂರಿಟಿ ಆಗಿ. ನಮ್ಮನ್ನ ಫಸ್ಟ್ ಹೊಡೆದಾಕಿ ಅದಾದ್ಮೇಲೆ ನೀವು ಹೋಗಿ. ವ್ಯಕ್ತಪಡಿಸಿದ್ದಾರೆ ಮತ್ತೆ ನನ್ನ ಹೇಳಿಕೆಯನ್ನ ರಾಜಕೀಯವಾಗಿ ತಿರುಗುವಂತ ಕೆಲಸ ಕಾಂಗ್ರೆಸ್ ಮಾಡಿದೆ ಅಂತೇಳಿ. ಈಗ ಯುದ್ಧಗಳ ಕಾಲ ಇಲ್ಲ, ಚುನಾವಣಾ ಕಾಲ. ಚುನಾವಣಾ ಅರ್ಥದಲ್ಲಿ ಒಂದು ವಿಷಾದ ವ್ಯಕ್ತಪಡಿಸಿದ್ದಾರೆ. ಅವ್ರ ನಾಲಿಗೆಗೂ ಬ್ರೈನ್ಗೂ ಕನೆಕ್ಷನ್ ಕಟ್ ಆಗೋಗ್ತಿದೆ. ಈಶ್ವರಪ್ಪನವ್ರ ಹತ್ರ ಈಶ್ವರಪ್ಪನವ್ರ ಜೊತೆ ಸೇರಿ ಅವ್ರ ತರಾನೇ ಆಗ್ಬಿಟ್ಟಿದ್ದಾರೆ ಅಶ್ವಥ್ ನಾರಾಯಣ ಅವರು. ಬಾಯಿಗೆ ಬ್ರೈನ್ಗೆ ಕನೆಕ್ಷನ್ ಸಿಕ್ಕಿದ್ದು ಮನ್ಸಿಗೆ ಬಂದಿರೋದೆಲ್ಲ ಅವ್ರ ಬಾಯಿಂದ ಹೇಳ್ಬಿಡ್ತಾ ಇದ್ದಾರೆ. ಒಬ್ಬ ಮಾಜಿ ಮುಖ್ಯಮಂತ್ರಿ ಜನನಾಯಕನಿಗೆ ನೀವು ಈ ಮಾತು ಹೇಳೋದು ಎಷ್ಟು ಮಟ್ಟಕ್ಕೆ ಸರಿ? ಕರ್ನಾಟಕದ ಜನತೆ ನಿಮಗೆ 2023 ಚುನಾವಣೆಯಲ್ಲಿ ನಿಂತಿರೋ ಉತ್ತರ ಕೊಡುತ್ತೆ. ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಆದ್ರೆ ಅವರು ರಿಸೈನ್ ಮಾಡಬೇಕು. ಇವತ್ತು ಸಂಜೆ 5 ಗಂಟೆಗೆ ಮಲ್ಲೇಶ್ವರಂ ನಮ್ಮ ಯೂತ್ ಕಾಂಗ್ರೆಸ್ ಹುಡುಗರು ಅವ್ರ ಮನೆಗೆ ಮುತ್ತಿಗೆ ಹಾಕ್ತಾರೆ. ವಿಷಾದ ವ್ಯಕ್ತಪಡಿಸಿದ್ದಾರೆ ಅವರು. ಏನ್ ವಿಷಾದ? ಕ್ಷಮೆ ಕೇಳ್ರಿ, ಕ್ಷಮೆ ಕೇಳಿ. ಏನಕ್ಕೆ ಮಂತ್ರಿ ಆಗಿರ್ಬೇಕು ನೀವು? ಏನು ಏನು ಏನ್ ನಿಮ್ ಕಾಂಟ್ರಿಬ್ಯೂಷನ್? ನೀವು 4 ವರ್ಷ ಮಂತ್ರಿಯಾಗಿ ಏನ್ ಮಾಡ್ಬಿಟ್ಟಿದ್ದೀರಾ? ಏನ್ ಕಿತ್ತಿದ್ದೀರಾ? ನೀವು ಏನ್ ಮಾಡಿದ್ದೀರಾ? ನಮ್ಮ ನಾಯಕರ ಮೇಲೆ ನೀವು ಕಮೆಂಟ್ ಮಾಡ್ತೀರಲ್ಲ, ನಿಮಗೆ ಏನು ನೈತಿಕತೆ ಇದೆ, ನಿಮಗೆ ಏನು ಅರ್ಹತೆ ಇದೆ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ.